ನನ್ನ ಹೆಸರು ಪರಶುರಾಮ್ ಕಟ್ಟಿಕರ್ ಅಂತೇಳಿ. ನಾನು ರಾಜಾಪುರದಿಂದ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿಂದ ಬಂದಿದ್ದೀನಿ. ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಸೋರ್ಯಾಸಿಸ್ ಎಂಬ ಕಾಯಿಲೆ ಇತ್ತು. ಅದು ಒಂದು ವರ್ಷದಿಂದ ಇತ್ತು. ಅದನ್ನು ಬೇರೆ ಬೇರೆ ಡಾಕ್ಟರ್ಗಳ ತೋರಿಸಿದರೂ ಕೂಡ ಅದು ವಾಸಿ ಆಗದೇ ಇತ್ತು. ಒಂದು ದಿನ ನಾನು ಯೂಟ್ಯೂಬ್ನಲ್ಲಿ ಹಾಗೆ ಇದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಅಂಥೇಳಿ ಇದನ್ನು ಸರ್ಚ್ ಮಾಡಿದಾಗ ಅದು ಹಿಂಗೆ ಯೋಗಾವನ ಬೆಟ್ಟ, ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಯೋಗಾವನ ಬೆಟ್ಟ ಎಂಬ ಒಂದು ವಿಡಿಯೋ ನೋಡಿದೆ. ಅಲ್ಲಿ ನೋಡಿದಾಗ ನಾನು ಇಲ್ಲಿ ಬಂದು ಭೇಟಿಯಾದೆ. ಇದು ಕಳೆದ ಒಂದು ವರ್ಷಗಳಿಂದ ನನಗೆ ಈ ಭಯಾನಕ ಡ್ಯಾಂಡ್ರಪ್ ಆಗೋದು ಮತ್ತು ಮೈಯೆಲ್ಲ ಗಾಯಗಳಾಗಿದ್ದು ಅದು ತುಂಬಾ ನನಗೆ ಹಿಂಸೆ ಆಗ್ತಿತ್ತು. ಆ ಹಿಂಸೆಯನ್ನು ನೋಡಲಿಕ್ಕಾಗದೆ ಬೇರೆಯವರ ಜೊತೆ ಮಾತನಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಆದ ಕಾರಣ ನಾನು ಒಂದು ದಿನ ಇದನ್ನು ನೋಡಿದ ತಕ್ಷಣ ನಾನು ಯೋಗಾವನ ಬೆಟ್ಟಕ್ಕೆ ಬಂದೆ. ಬಂದ ತಕ್ಷಣ ಇಲ್ಲಿಯ ಸಿಬ್ಬಂದಿಗಳು ನನಗೆ ಸರಿಯಾದ ರೀತಿ ಮಾಹಿತಿ ಕೊಟ್ಟು ಇಲ್ಲಿಯ ಡಾಕ್ಟರ್ಗಳು ನನ್ನನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿ ಇಲ್ಲಿಂದ ಔಷಧಗಳನ್ನು ತೆಗೆದುಕೊಂಡು ಹೋದೆ. ಔಷಧ ತೆಗೆದುಕೊಂಡು ಹೋಗಿ ಒಂದು 2 ತಿಂಗಳ ಮಟ್ಟ ಅದನ್ನು ತೆಗೆದುಕೊಂಡೆ. ಈಗ ನನಗೆ ಒಂದು 40% ಅದು ವಾಸಿಯಾಗಿದೆ. ಇವಾಗ ಏನು ಮೈ ಕಡಿತಾ ಇಲ್ಲ, ಏನು ಎಲ್ಲ ಸ್ವಲ್ಪ ತಲೆಯಲ್ಲಿ ಡ್ಯಾಂಡ್ರಪ್ ಅಷ್ಟೇ ಇದೆ. ಅದನ್ನು ಬಿಟ್ಟರೆ ಈಗೇನು ಸಮಸ್ಯೆ ಇಲ್ಲ. ಮೊದಲೆಲ್ಲ ಮೈ ತುಂಬ ಮಚ್ಚೆಗಳು ಸ್ವಲ್ಪ ಗಾಯ ಆಗ್ತಾ ಇತ್ತು ಮತ್ತು ತಲೆಯಲ್ಲಿ ತುಂಬ ನೊರೆ ಬರ್ತಾ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಇದು ಕಳೆದ ಒಂದು ವರ್ಷಗಳಿಂದ ಈ ಥರ ಕಾಯಿಲೆ ಇತ್ತು. ಡಾಕ್ಟರು ಬೇರೆ ಕಡೆ ತೋರಿಸಿದಾಗ ಅದು ಆ ಮೆಡಿಸನ್ ತೆಗೆದ ತಕ್ಷಣ ಕಡಿಮೆ ಆಗ್ತಾ ಇತ್ತು. ಮತ್ತೆ ಅದು ಮೆಡಿಸನ್ ಆದಕೂಡೇ ಮತ್ತೆ ಮರಳಿ ಬರ್ತಾ ಇತ್ತು. ಹಾಗೆ ಒಂದು 6-8 months ಮಟ್ಟ ಅದೇ ಥರ ಆಗ್ತಾಯಿತ್ತು. ಅದೇ ತಕ್ಷಣ ನಾನು ಇಲ್ಲಿ ಯೋಗಾವನ ಬೆಟ್ಟ ಎಂಬ ಮಾಹಿತಿಯನ್ನು ತಿಳಿದುಕೊಂಡು ಇಲ್ಲಿ ಬಂದೆ. ಇವಾಗ ಅದನ್ನು ಔಷಧಗಳನ್ನು ತೆಗೆದುಕೊಳ್ಳುತ್ತಾ ಇದ್ದೀನಿ. 2 months ಆಯಿತು ನಾನು ತೆಗೆದುಕೊಳ್ತಾ ಬಂದಿದ್ದೆ. 2 ತಿಂಗಳು ಯೋಗಾವನ ಬೆಟ್ಟದ ಔಷಧಿಗಳನ್ನು ತೆಗೆದುಕೊಂಡು ಈಗ 2 ತಿಂಗಳಾಯಿತು. ಈಗ ಒಂದು 40% ನನಗೆ ಕಡಿಮೆ ಆಗಿದೆ. ಈಗ ಮೈಯೆಲ್ಲ ಗೊಬ್ಬೆಗಳು ಹೇಳೋದೆಲ್ಲ ಹೋಗಿದೆ. ಇನ್ನು ಸ್ವಲ್ಪ ತಲೆಯಲ್ಲಿ ಒಂದು ಸ್ವಲ್ಪ ಇದೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನಿಲ್ಲ ಇವಾಗ ಸಮಸ್ಯೆ. ಮೊದಲಿಂದ ಕೇತನು ಈಗ ಒಂದು ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆಗಿದ್ದೀನಿ. ಹಾಂ, ಕಡಿಮೆ ಆಗುತ್ತೆ ಎಂಬ ಭರವಸೆ ಇದ್ದ ತಕ್ಷಣನೇ ಇಲ್ಲಿ ಮತ್ತೆ ಮರಳಿ ನಾನು ಔಷಧ ಒಯ್ಯೋಕ್ಕೆ ಬಂದಿದ್ದೀನಿ. ಬೇರೆ ಜನಕ್ಕೆ ಇಲ್ಲಿ ಯೋಗಾವನ ಬೆಟ್ಟಕ್ಕೆ ಬಂದು ಔಷಧಗಳನ್ನು ತೆಗೆದುಕೊಂಡು ತಾವು ಜೀವನದಲ್ಲಿ ರೋಗ ಮುಕ್ತಿ ಆಗಬೇಕಂತ ಬಯಸುತ್ತೇನೆ. ಉದಾಹರಣೆಗೆ ಇಲ್ಲಿಯ ಸಿಬ್ಬಂದಿನೂ ಮತ್ತು ಇಲ್ಲಿ ಮೆಡಿಸಿನ್ಗಳು ಎಲ್ಲ ಚೆನ್ನಾಗಿದೆ ಮತ್ತು ಇಲ್ಲಿ ಸಿಬ್ಬಂದಿಗಳು ಎಲ್ಲರನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಏನೂ ಇಲ್ಲ, ಮೆಡಿಸಿನ್ದೇನು ಸೈಡ್ ಎಫೆಕ್ಟ್ಸ್ ಇಲ್ಲ. ಯೋಗಾವನ ಬೆಟ್ಟದ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಕೂಡ ಕ್ಯೂರ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸು ಇಲ್ಲ. ಉದಾಹರಣೆಗೆ ನಾನೇ ಮೊದಲನೇದಾಗಿ ನನಗೆ ತುಂಬ ಸಮಸ್ಯೆ ಇತ್ತು, ಇವಾಗ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ಡ್ಯಾಂಡ್ರಪ್ಪು ಮತ್ತು ಗೊಬ್ಬೆಗಳು ಹೇಳೋದು ಮತ್ತು ಇಲ್ಲೆಲ್ಲ ನನಗೆ ಮಚ್ಚಿಗಳು ಇದ್ದು ಹಿಂಗೆಲ್ಲ ಕೈಗೆಲ್ಲ ಇವಾಗೆಲ್ಲ ಕ್ಯೂರ್ ಆಗಿದೆ.